ಕಾರವಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸತೀಸೈಲ್ ಅವಧಿಯೂ ನೋಡಿದ್ದೇನೆ, ಪ್ರಸ್ತುತ ಶಾಸಕರ ಅವಧಿಯನ್ನು ನೋಡಿದ್ದೇನೆ. ಯುವಕರಿಗೆ ಉದ್ಯೋಗಾವಕಾಶಗಳಿಲ್ಲ, ವಿವಿಧೆಡೆಯ ಕಾಂಟ್ರಾಕ್ಟ್ ಕೆಲಸಗಳಲ್ಲೇ ಜೀವನ ನಡೆಸುತ್ತಿದ್ದಾರೆ. ಕಮಿಷನ್ ಇಲ್ಲದೆ ಕೆಲಸ ಆಗ್ತಿಲ್ಲ ಎಂದು ಮಾಜಿ ಸಚಿವ ಆನಂದ ಸ್ನೋಟಿಕರ್ ಆಪಾದಿಸಿದ್ದಾರೆ. ಕಾರವಾರದ ಜಿಲ್ಲಾ ಪತ್ರಿಕಾಭವನದಲ್ಲಿ ಶನಿವಾರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಬಿಜೆಪಿಯನ್ನ 40% ಕಮಿಷನ್ ಪಕ್ಷ ಅಂತಿದ್ದಾರೆ. ಈ ಪರ್ಸೆಂಟೇಜ್ ಕಾರವಾರದಿಂದ ಪ್ರಾರಂಭವಾಯಿತು. 150 ಕೋಟಿ ರೂಪಾಯಿ ವೆಚ್ಚದಲ್ಲಿ 450 ಬೆಡ್ಗಳ ಆಸ್ಪತ್ರೆ ನಿರ್ಮಾಣ ಕಾರ್ಯ ಕಮಿಷನ್ಗಾಗಿ ತಿಂಗಳುಗಟ್ಟಲೆ ಬಾಕಿಯಾಗಿತ್ತು. ಕಾಂಟ್ರಾಕ್ಟ್ದಾರರ ಬಳಿ ಕಮಿಷನ್ ಕೇಳ್ತಿದ್ರು, ಸಿಗದಿದ್ರೆ ಕೆಲಸ ಮಾಡಲು ಬಿಡಲ್ಲ, ಎಲ್ಲವೂ ತಾನೇ ಮಾಡಿದ್ದು ಅನ್ನೋ ಭ್ರಮೆಯಲ್ಲಿ ಕಾರವಾರದ ಜನಪ್ರತಿನಿಧಿಗಳೂ ಇದ್ದಾರೆ. ಯಾವುದೇ ಹೊಸ ಯೋಜನೆ, ವಿಶೇಷ ಅನುದಾನ ಕಾರವಾರಕ್ಕೆ ಬಂದಿಲ್ಲ. ಕುಮಾರಸ್ವಾಮಿ ಸರ್ಕಾರವಿದ್ದಾಗ ನಾನೇ ಖುದ್ದಾಗಿ ಪತ್ರ ಬರೆದು ಆಸ್ಪತ್ರೆ ನಿರ್ಮಾಣಕ್ಕೆ 160 ಕೋಟಿ ರೂಪಾಯಿ ತರಿಸಿದ್ದೆ. ಮಾಧ್ಯಮದ ವಿರುದ್ಧ ಕೋರ್ಟ್ ನೋಟಿಸ್ ತಂದಿರೋದು ದುರ್ದೈವ. ಗುತ್ತಿಗೆದಾರರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾವ ಆದಾಯದಲ್ಲಿ ನೀವು ಮರೆಯುತ್ತಿದ್ದೀರಿ? 1-2 ಕೋಟಿ ರೂಪಾಯಿ ವೆಚ್ಚದ ವಾಹನದಲ್ಲಿ ಓಡಾಡ್ತೀರಿ. ಅದರ ಮಾಹಿತಿಯನ್ನ ಇನ್ಕಮ್ ಟ್ಯಾಕ್ಸ್ನವರನ್ನ ಕರೆದು ಪಾರದರ್ಶಕವಾಗಿ ಲೆಕ್ಕ ಮಾಡಿ ಜನರಿಗೆ ಮಾಹಿತಿ ನೀಡಿ. ಈಶ್ವರಪ್ಪಜಿಯವರಿಗೆ ಪಾಪ ಮಾನದಂಡ ಮಾಡಿದ್ದಾರೆ, ಆದರೆ 40% ಶಬ್ದ ಇದು ಎಲ್ಲಿಂದ ಶುರುವಾಯಿತು ಅಂತ ತಾವು ವಿಚಾರ ಮಾಡಬೇಕು. ಇದು ನಮ್ಮ ಕಾರವಾರ ಕ್ಷೇತ್ರದಿಂದ ಶುರುವಾಯಿತು, 40% ಬೇರೆ ಎಲ್ಲೂ ಅಲ್ಲ. ನಮ್ಮ ಸ್ಥಳೀಯ ಜಿಲ್ಲೆಯ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ನಾನು ನಮ್ಮ 160 ಕೋಟಿಯ 450 ಖಾಸಗಿ ಆಸ್ಪತ್ರೆಯನ್ನು ಶಂಕುಸ್ಥಾಪನೆ ಆಗದೆ ಖಾಲಿ ಕಮಿಷನ್ಗಾಗಿ 6-7 ತಿಂಗಳಲ್ಲ, ವರ್ಷಾನುಗಟ್ಟಲೆ ಹಾಗೆ ಬಿದ್ದಿದ್ದು. ಅದ್ರ ಮೇಲೆ ನಾವು ಪ್ರಶ್ನೆ ಎತ್ತಿದ್ದಾಗ, ನಾವು ಹೋರಾಟ ಮಾಡಿದ್ದಾಗ ಅಲ್ಲಿಂದ ಶುರುವಾಯಿತು ಭ್ರಷ್ಟಾಚಾರದ ಎಲ್ಲ ಖುಲಾಸೆ. ಸೊ ಈ 40% ನಮ್ಮ ಈ ಸ್ಥಳೀಯ ಜಿಲ್ಲೆಯ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಬೆಂಗಳೂರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರಿಗೆ ಕಂಪ್ಲೇಂಟ್ ಕೊಟ್ಟ. ಆ ಕಂಪ್ಲೇಂಟನ್ನು ಮುಖ್ಯಮಂತ್ರಿಗೆ ಕೊಟ್ಟರು, ಅಲ್ಲಿ ಬೆಂಗಳೂರು ಮಾಧ್ಯಮದವ್ರಿಗೆ ಕೊಟ್ಟರು, ಮತ್ತು ಹೈಕೋರ್ಟಿಗೆ ಅದು ಅರ್ಜಿನೂ ಹೋಯಿತು. ಆ ಒಂದು ತನಿಖೆಯಲ್ಲಿ ಈ 40% ಬಂದಿದ್ದು. ಸೊ ಇದಕ್ಕೆ ಮುಖ್ಯ ಕಾರಣಕರ್ತ ಯಾರಂದ್ರೆ ನಮ್ಮ ಈ ಭಾಗದ ಪ್ರತಿನಿಧಿಗಳು. ಸೊ ಈ ಕಲಂಕ ಕೇವಲ ಭಾರತೀಯ ಜನತಾ ಪಕ್ಷಕ್ಕಷ್ಟೇ ಅಲ್ಲ, ಈ ಕಲಂಕ ನಮ್ಮ ಕ್ಷೇತ್ರದ ಜನರಿಗೆ, ಕ್ಷೇತ್ರದ ಪ್ರತಿನಿಧಿಗಳಿಗೂ ಇದೆ. ಈ ಒಂದು ದೊಡ್ಡ ಕಲಂಕ ಆಪಾದದಲ್ಲಿ ನಾವಿದ್ದೀವಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹೋರಾಟ ಸೋಷಿಯಲ್ ಮೀಡಿಯಾದಿಂದ ಆಗಿದೆ. ಸರ್ಕಾರ ಜನರಿಗೆ ಯಾಮಾರಿಸುತ್ತಿದ್ದು, ಇರೋ 3-4 ತಿಂಗಳಲ್ಲಿ ಸರ್ಕಾರ ಏನು ಮಾಡಲು ಸಾಧ್ಯವಿದೆ? ಶಾಸಕರಲ್ಲಿ ಹೊಂದಾಣಿಕೆ ಇಲ್ಲ, ಕ್ರೆಡಿಟ್ ಪಡೆಯೋಕೆ ನೋಡ್ತಿದ್ದಾರೆ. ಸರ್ಕಾರ ಮನಸ್ಸು ಮಾಡಿದ್ರೆ, ಅಗತ್ಯ ಮಷಿನರಿ, ತಜ್ಞ ವೈದ್ಯರನ್ನ ಪೂರೈಸಿದ್ರೆ ಕೇವಲ 2 ತಿಂಗಳಲ್ಲಿ ಇದ್ದ ಆಸ್ಪತ್ರೆಯನ್ನ ಸೂಪರ್ ಸ್ಪೆಷಾಲಿಟಿ ಮಾಡಬಹುದಿತ್ತು. ಆರೋಗ್ಯ ಸಚಿವರು ಬಂದಿದ್ದಾಗ ಶಾಸಕೀಯ ವರ್ತನೆಯಿಂದ ಜಿಲ್ಲೆಯ ಸಚಿವ ಶಿವರಾಮ್ ಹೆಬ್ಬಾರ್ ಕೂಡ ಬಂದಿರಲಿಲ್ಲ. ರಾಜಕೀಯ ಉದ್ದಟತನದಿಂದಲೇ ಜಿಲ್ಲೆಯಲ್ಲಿ ಈ ಸಮಸ್ಯೆಯಾಗಿದೆ. ಎಲ್ಲಾ ಶಾಸಕರು ಒಗ್ಗಟ್ಟಾಗಿದ್ರೆ ಈಗಾಗಲೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ತಿತ್ತು. ಬಹುಶಃ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯುವಕರುಗಳಾಗಲಿ, ಎಲ್ಲ ಜನ ದೇಶ ವಿದೇಶಗಳಿಂದ ಸಹ ಮೇಲ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಮೀಡಿಯಾದಿಂದ ನಮ್ಮ ಇಡೀ ಜಿಲ್ಲೆಯ ಯುವಕರು ನಾವೆಲ್ಲರೂ ಒಂದಾಗಿ ನಮ್ಮ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕಂತ ಬಹಳ ದೊಡ್ಡ ಹೋರಾಟ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಮಾಡಿದ್ವಿ. ನಮ್ಮ ಪಕ್ಕದಲ್ಲೇ ಗೋವಾ ರಾಜ್ಯನೂ ಇದೆ, ಪಕ್ಕದಲ್ಲೇ ನಮ್ಮ ಮಂಗಳೂರು ಉಡುಪಿ ಜಿಲ್ಲೆನೂ ಇದೆ. ಅಲ್ಲಿರುವಂತಹ ಆಸ್ಪತ್ರೆಗಳು, ಅಲ್ಲಿರುವಂತಹ ಮೂಲಭೂತ ಸೌಕರ್ಯಗಳು ಇವತ್ತು ನಮ್ಮ ಜಿಲ್ಲೆ ಭೌಗೋಳಿಕವಾಗಿ ಉಡುಪಿಗಿಂತ 2 ಪಟ್ಟಿದೆ. ಆದರೂ ನಮ್ಗೆ ಇಲ್ಲಿ ಯಾವುದೋ ಒಂದು ಮೂಲಭೂತ ಸೌಕರ್ಯಗಳ ಆಸ್ಪತ್ರೆಗಳಿಲ್ಲ. ಈ ಆಸ್ಪತ್ರೆ ಕೇವಲ ಈ ಒಂದು ಕ್ಷೇತ್ರಕ್ಕೆ ಸೀಮಿತವಾದಲ್ಲ, ನಮ್ಮ ಇಡೀ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು. ನಮ್ಮ ಕಾರವಾರದಲ್ಲಿ ಇರುವುದು ಇವತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಅದನ್ನು ಎಲ್ಲ ಸ್ಪೆಷಲೈಸ್ಡ್ ಡಾಕ್ಟರ್ ಇಲ್ಲ, ಕೇವಲ 1-2 ಇದ್ದಾವೆ. ಬಹಳ ದೊಡ್ಡ ಸಮಸ್ಯೆ ಅಂದರೆ ನಮ್ಗೆ ಬೇಕಾಗಿರೋದು ಅಂದರೆ ಹಾರ್ಟ್ ಅಟ್ಯಾಕ್, ಹಾರ್ಟಿಗೆ ಸಂಬಂಧಪಟ್ಟಂಥ ಇಮಿಡಿಯೇಟ್ ಆಗಿ ಹಾರ್ಟ್ ತಜ್ಞರು ಮತ್ತು ಆಪರೇಷನ್ ಇಮಿಡಿಯೇಟ್ ಆಗಿ ಏನಾದರೂ ಆಪರೇಷನ್ ಮಾಡುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಕ್ಯಾನ್ಸರ್ ಒಂದು ಮೇಜರ್ ಆಗಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಕ್ಯಾನ್ಸರ್ನ ಪೇಷಂಟ್ಸ್ಗಳು ನಾವು ನೋಡ್ತಾ ಇದ್ದೀವಿ. ಎರಡನೇದು ಆಕ್ಸಿಡೆಂಟ್, ರಸ್ತೆ ಮೇಲೆ ಯಾವತ್ತೂ ಆಕ್ಸಿಡೆಂಟ್ ಆಗಿದೆ, ತುರ್ತಾಗಿ ಒಂದು ಆರ್ಥೋಪೆಡಿಕ್ ಸರ್ಜನ್ ಮತ್ತು ಹಾಸ್ಪಿಟಲ್ ಆಪರೇಷನ್ ಬೇಕಾಗಿದೆ. ಸೊ ಇವತ್ತು ನಮ್ಮ ಡಾಕ್ಟರ್ ಸುಧಾಕರ್ ಅವರು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಮುಂದೆ ತಾನು ಕ್ಷೇತ್ರಕ್ಕೆ ಬರ್ತೀನಿ ಮತ್ತು ಇಲ್ಲಿ ಬಂದು ಸೂಪರ್ ಸ್ಪೆಷಾಲಿಟಿಯನ್ನು ಘೋಷಣೆ ಮಾಡ್ತೀನಿ ಅಂತ ಹೇಳಿದರು. ಸೂಪರ್ ಸ್ಪೆಷಾಲಿಟಿ ಇವತ್ತು ಕುಮಟಾದಲ್ಲಿ ಮಾಡಬೇಕು, ನಾ ಇಲ್ಲ ಅಂತ ಹೇಳಿದ್ರೆ ಕುಮಟಾ ಇವತ್ತು ನಮ್ಮ ಜಿಲ್ಲೆಯ ಮಧ್ಯಭಾಗದಲ್ಲಿದೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ, ಅಲ್ಲಿ ಆಗಬೇಕು. ಆದರೆ ಸರ್ಕಾರ ನನ್ನ ಪ್ರಕಾರ ನಮ್ಮ ಆರೋಗ್ಯ ಮಂತ್ರಿಗಳಾಗಲಿ ಸರ್ಕಾರ ಆಗಲಿ ಇವತ್ತು ನಮಗೆ ಯಾಮಾರಿಸ್ತಾ ಇದೆ. ಒಂದು ಕಣ್ಣಿಗೆ ತುಪ್ಪ, ಒಂದು ಕಣ್ಣಿಗೆ ಇವತ್ತು ಸುಣ್ಣ, ಆ ಥರ ನಮ್ಮ ಪರಿಸ್ಥಿತಿ ಇದೆ. ಇವತ್ತು ಸರ್ಕಾರ ಇರುವುದೇ ಕೇವಲ 6 ತಿಂಗಳ, ಅದರಲ್ಲಿ ಕೋಡ್ ಆಫ್ ಕಂಡಕ್ಟ್ 2 ತಿಂಗಳ, ಅಂದರೆ ಇರುವುದು 3-4 ತಿಂಗಳ. ಆ 3-4 ತಿಂಗಳಲ್ಲಿ ಏನಾದರೂ ಸಾಧ್ಯ ಇದೆಯಾ?
ಎರಡು ತಿಂಗಳಲ್ಲಿ ಮನ್ಸ್ ಮಾಡಿದ್ರೆ ಸರ್ಕಾರ ಸೂಪರ್ ಸ್ಪೆಷಾಲಿಟಿ ಮಾಡ್ಲಿಕ್ಕೆ ಆಗಲ್ಲ. ತಾವೇ ಹೇಳಿ, ಸೂಪರ್ ಸ್ಪೆಷಾಲಿಟಿ ಅಂದ್ರೆ ಒಂದು ಸರಿಯಾದ ಆಪರೇಷನ್ ಥಿಯೇಟರ್, ಸರಿಯಾದ ಬೇಕಾಗಿರುವಂತ ತಜ್ಞರು ಅಷ್ಟೇ ಇರೋರು, ಮತ್ತೇನಿಲ್ಲ. ಮತ್ತೆ ಕೆಲವಷ್ಟು ಮಷಿನರಿ ಸರ್ಕಾರ ಮನ್ಸ್ ಮಾಡಿದ್ರೆ ಕೇವಲ ಎರಡು ತಿಂಗಳೊಳಗೆ ಸೂಪರ್ ಸ್ಪೆಷಾಲಿಟಿ ಮಾಡಬಹುದಾಗಿತ್ತು ಇಲ್ಲಿ. ಆದ್ರೆ ಇಡೀ ಜಿಲ್ಲೆಗೆ ಇವತ್ತು ಮೋಸ ಮಾಡಿದರೆ, ಇವತ್ತು ಈ ಶಾಸಕರುಗಳು ಕೇವಲ ಕಿತ್ತಾಡದಿಂದ ಹೆಬ್ಬಾಳವರು ಬಂದಿಲ್ಲ, ನಮ್ಮ ಜಿಲ್ಲೆಗೆ ಅದು ಬೇಕಾಗಿರುವಂತ ಕಾಡ್ತಾ ಇರುವ ದೊಡ್ಡ ಸಮಸ್ಯೆ. ಅವರು ಬರಬೇಕಾಗಿತ್ತು, ಅವರು ಬಂದಿಲ್ಲ. ಇದು ಕೇವಲ ನಮ್ಮ ಪ್ರತಿನಿಧಿಗಳಿಂದ ಇದಾಗಿದೆ, ಬೇರೆ ಏನಿಲ್ಲ. ಇರುವಂತ ಪ್ರತಿನಿಧಿಯಿಂದ ಅವರ ಒಂದು ರಾಜಕೀಯ ಒಂದು ಉದ್ದಟತನ ಏನಿದೆ, ಬಹುಶಃ ನಮ್ಮ ಪ್ರತಿನಿಧಿಗಳು ಚೆನ್ನಾಗಿ ಎಲ್ಲರನ್ನು ಸರಿಯಾಗಿ ಸರಿ ಸಮಾನ ಒಗ್ಗಟ್ಟಲ್ಲಿ ನೀವು ನಿಂತು ಎಲ್ಲ ಶಾಸಕರು ಭಾರತೀಯ ಜನತಾ ಪಕ್ಷದ ಜಿಲ್ಲೆ ಎಲ್ಲ ಶಾಸಕರು ಒಗ್ಗಟ್ಟಾಗಿ ವಿಚಾರ ಮಾಡಿದರೆ 100% ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ತಿತ್ತು. ಮಾಜಾಳಿ ಬಂದರು ನಿರ್ಮಾಣಕ್ಕೆ ತಾನು ಅಧಿಕಾರದಲ್ಲಿದ್ದಾಗಲೇ ಪ್ರಸ್ತಾಪ ಮಂಡಿಸಿದೆ, ಸಮಸ್ಯೆ ಪರಿಹರಿಸಬಹುದಿತ್ತು. ನಾನು ಚುನಾವಣೆ ಎದುರಿಸಲು ತಯಾರಿದ್ದೇನೆ, ಮುಂಬರುವ ತಿಂಗಳ ಅಂತ್ಯದಲ್ಲಿ ನನ್ನ ನಿರ್ಧಾರ ತಿಳಿಸುತ್ತೇನೆ. ಕ್ಷೇತ್ರದ ಉದ್ಧಾರಕ್ಕಾಗಿ ನಾನು 5 ವರ್ಷಗಳ ತ್ಯಾಗಕ್ಕೂ ಸಿದ್ಧ. ಮುಂದೆ ಏನ್ ಮಾಡಬೇಕು, ನಾನೇ ಸ್ವಾತಂತ್ರ್ಯವಾಗಿ ನಿಲ್ಲಬೇಕಾ ಎನ್ನುವುದು ನಿರ್ಧಾರ ಮಾಡಲಿದ್ದೇನೆ. ನನ್ನ ಕ್ಷೇತ್ರದ ಅಭಿಮಾನಿ ಕಾರ್ಯಕರ್ತರು ನನಗೆ ಕರೆ ಮಾಡಿದಾಗ ಸ್ಪಂದನೆ ನೀಡಿಲ್ಲ ಎಂದು ತಿಳಿಸಿದ್ರೆ ನಾನು ರಾಜಕೀಯ ಬಿಟ್ಟು ಹೋಗ್ತೇನೆ. ಬಿಜೆಪಿ ಬಿಟ್ಟ ವಿಚಾರ ಸಂಬಂಧಿಸಿ ಕೆಲವು ರಾಜಕೀಯ ನಿರ್ಧಾರ ನನ್ನಿಂದ ತಪ್ಪಾಗಿದೆ, ವೈಯಕ್ತಿಕ ಕಾರಣಗಳು ಹಾಗೂ ಅಂತಹ ವಾತಾವರಣದಿಂದ ಹಾಗಾಯಿತು. ಕಳೆದ ಬಾರಿ ಸ್ವತಂತ್ರನಾಗಿ ನಿಲ್ತಿದ್ರೆ ಗೆಲ್ತಿದ್ದೆ. ಪರೇಶ್ ಮೇಸ್ತನ ವಿಚಾರದಿಂದ 30-40 ಸಾವಿರ ಮತ ಬಿಜೆಪಿಗೆ ಪ್ಲಸ್ ಆಯಿತು ಎಂದು ಆನಂದ್ ಅಸ್ನೋಟಿಕರ್ ಹೇಳಿದ್ರು. ಕಾರವಾರದಲ್ಲಿ ಕೊಂಕಣಿ ಲಿಪಿಯನ್ನ ದೇವನಾಗರಿ ಲಿಪಿಯಲ್ಲಿ ಬರೆಯೋದು ತಪ್ಪಲ್ಲ, ಸಂವಿಧಾನದ ಪ್ರಕಾರ ಫಲಕಗಳಿಗೆ ಕೊಂಕಣಿಯಲ್ಲಿ ಬರೆಯಬಹುದು. ನಾನು ಆಯ್ಕೆಯಾಗಿ ಬಂದಲ್ಲಿ ಕಾರವಾರದಲ್ಲಿ ದೇವನಾಗರಿ ಲಿಪಿಯನ್ನ ಕೊಂಕಣಿ ಬರೆಯಲು ಅವಕಾಶ ನೀಡುತ್ತೇನೆ. ನಮ್ಮ ಜಿಲ್ಲೆಯ ಪರಿಸ್ಥಿತಿಗೆ ನಾನು ಸೇರಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕಾರಣ, ರಾಜಕೀಯ ಪ್ರಮುಖರು, ಸಂಸದ ಅನಂತಕುಮಾರ್ ಹೆಗಡೆಯವರನ್ನ ಕೂಡ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡು ಮುಂದಿನ ಹೆಜ್ಜೆ ಇಡ್ತೇನೆ. ಬಿಜೆಪಿಯ ಹಲವು ನಾಯಕರು ನನಗೆ ಬೆಂಬಲ ನೀಡಿದ್ದು ಅವರ ಆಶೀರ್ವಾದದಿಂದ ನಾನು ನಿಮ್ಮ ಮುಂದಿದ್ದೇನೆ ಎಂದು ಆನಂದ್ ಅಸ್ನೋಟಿಕರ್ ಹೇಳಿದ್ರು. ಇವತ್ತು ನಾನು ಮುಂದಿನ ದಿನ ಸರಿಯಾದ ನಿರ್ಧಾರ ತಗೋಬೇಕು ಮತ್ತು ನನ್ನಿಂದ ಯಾವುದೇ ತಪ್ಪಾಗಬಾರದು. ಯಾಕಂದ್ರೆ ನಾನು ಸೋತರೆ ಇಡೀ ನಮಗೆ ಮತ ಹಾಕಿದ್ದಂತ 40,000-50,000 ಜನ ಸೋತಾರೆ. ಆಮೇಲೆ ಅವರಿಗೆ ಆಗಿರುವಂತ ಅನ್ಯಾಯಗಳು ನಾನು ನೋಡ್ತಾ ಬಂದಿದ್ದೀನಿ. ನನಗೂ ನನ್ನ ನಿಕಟವಾದ ಕಾರ್ಯಕರ್ತರು ಫೋನ್ ಮಾಡ್ತಾರೆ, ಸರ್ ನಾವು ನಿಮ್ಮ ಜೊತೆಗಿದ್ವಿ ಚುನಾವಣೆಯಲ್ಲಿ, ನಮಗೆ ಹ್ಯಾರೆಸ್ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ನನಗಂತೆ ಅಲ್ಲ, ಎಲ್ಲರಿಗೂ ಇವತ್ತು ಯಾವುದೇ ಕೆಲಸ ಕಾಮಗಾರಿಯಲ್ಲೂ ಸಮಸ್ಯೆ ಮಾಡ್ತಾ ಇದ್ದಾರೆ. ಸೊ ಆ ನೋವು ನನಗಿದೆ. ನನ್ನ ಕಾರ್ಯಕರ್ತರು ನಾನು ಚುನಾವಣೆ ನಿಲ್ಲಕ್ಕೆ ತಯಾರಿದ್ದೀನಿ, ಈಗೂ ತಯಾರಿದ್ದೀನಿ, ಈಗೂ ನಾನು ಚುನಾವಣೆ ಎದುರಿಸ್ಲಿಕ್ಕೆ ತಯಾರಿದ್ದೀನಿ. ಆದರೆ ನನ್ನ ಕಾರ್ಯಕರ್ತರಿಗೆ ಬಿಟ್ಟು ನಾನು ಇವತ್ತು ಹೋಗಬಾರದು. ಸಂಪೂರ್ಣವಾಗಿ ಅವರ ಬೆಂಬಲ, ಅವರ ವಿಚಾರಗಳನ್ನು ನಾನು ಎಲ್ಲ ಪಡೆದು ಮುಂದಿನ ದಿನ ನಾನು ತೀರ್ಮಾನ ತಗೋಬೇಕಂತ. ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಗೋಲ್ಡ್ ಜ್ಯುವೆಲ್ಲರಿ, 916 BIS ಹಾಲ್ಮಾರ್ಕ್, ನ್ಯಾಚುರಲ್ ಡೈಮಂಡ್ ಜ್ಯುವೆಲ್ಲರಿ, ನ್ಯಾಚುರಲ್ ಜೆಮ್ ಸ್ಟೋನ್ಸ್. ಆಕರ್ಷ ಫ್ಯಾಷನ್ ಜ್ಯುವೆಲ್ಲರಿ, ಸಿಲ್ವರ್ ಜ್ಯುವೆಲ್ಲರಿ ಅಂಡ್ ಆರ್ಟಿಕಲ್ಸ್, ಪ್ಯೂರಿಟಿ 92.5 ಅಂಡ್ 100% 1 gram ಅಂಡ್ ಇಮಿಟೇಷನ್ ಜ್ಯುವೆಲ್ಲರಿ. ಗೆಟ್ ಲಕ್ಷುರಿ ಅಂಡ್ ಪ್ರೀಮಿಯಂ ಜ್ಯುವೆಲ್ಲರಿ ಓನ್ಲಿ ಎಟ್ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್. ಗೆಟ್ ಎಕ್ಸೈಟಿಂಗ್ ಆಫರ್ಸ್ ಆನ್ ದಿಸ್ ದಿವಾಲಿ. ಆತ್ಮೀಯರೇ, ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ? ಸ್ಥಳವನ್ನ ಹುಡುಕುತ್ತಿದ್ದೀರಾ? ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು, ಭಟ್ಕಳ್ ತಾಲೂಕಿನ ಸರ್ಪನ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ 1.5 kilometers ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ. 3 ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ. 20 feet ಅಥವಾ 6 meters ಅಗಲವಾದ ರಸ್ತೆ ಹೊಂದಿರುವ 2 acres ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ,
ಶಾಲಾ ಕಾಲೇಜುಗಳು, ಪಟ್ಟಣ, ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448756049. ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್. 1935 ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೇಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ್. ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂಡ್ ಫಿಶ್ ಸ್ಪಾ, ಕೊಟ್ಟಿನ ರೋಡ್, ಕಾರವಾರ್. ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ ಆಫ್ ಸ್ಕಿನ್ ಕೇರ್, ಹೇರ್ ಕೇರ್, ಮೇಕಪ್ ಅಂಡ್ ಮೆಹಂದಿ ವರ್ಕ್. ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ. ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂಡ್ ಫಿಶ್ ಸ್ಪಾಗೆ ಭೇಟಿ ನೀಡಿ. ನಮ್ಮಲ್ಲಿ ಫೇಶಿಯಲ್, ಬ್ಲೀಚ್, ವ್ಯಾಕ್ಸ್, ಮ್ಯಾನಿಕ್ಯೂರ್, ಪೆಡಿಕ್ಯೂರ್, ಹ್ಯಾಂಡ್ ಕ್ಲೀನಪ್, ಫಿಶ್ ಸ್ಪಾ, ಹೇರ್ ಸ್ಪಾ, ಹೇರ್ ಸ್ಮೂತಿಂಗ್, ಫುಲ್ ಬಾಡಿ ಬ್ಲೀಚ್, ಫುಲ್ ಬಾಡಿ ವ್ಯಾಕ್ಸ್, ಬ್ರೈಡಲ್ ಮೇಕಪ್, ನಾನ್ ಬ್ರೈಡಲ್ ಮೇಕಪ್, ಬ್ರೈಡಲ್ ಪ್ಯಾಕೇಜ್ಗಳನ್ನ ಮಾಡಿಕೊಡಲಾಗುವುದು. ಹೇರ್ ಕೇರ್, ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ. ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸಮೀಪ, ಕುಟಿನ ರೋಡ್, ಕಾರವಾರ್. ಮೊಬೈಲ್ ಸಂಖ್ಯೆ 9972764662. ಮಿಲನ್ ಎಂಟರ್ಪ್ರೈಸಸ್, ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.